ನಮಸ್ಕಾರ ಎಲ್ರಿಗೂ ನಾನು ಪವನ್ ಕುಮಾರ್ ನಿರ್ದೇಶಕ ಮತ್ತು ಈಗ ಹೊಸದಾಗಿ ದ್ವಿತ್ವ ಅಂತ ಒಂದು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದೀನಿ ಹೊಂಬಾಲೆ ಪ್ರೊಡಕ್ಷನ್ಸಿಂದ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಇದರಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ನಾವು ಮೊನ್ನೆ ದ್ವಿತ್ವ ಅದು ಫಸ್ಟ್ ಲುಕ್ ಅನ್ನೋದು ಮತ್ತು ಟೈಟಲ್ನ ಅನೌನ್ಸ್ ಮಾಡಿದ್ವಿ ಅದು ತುಂಬ ಜನಕ್ಕೆ ತುಂಬ ಎಕ್ಸೈಟ್ಮೆಂಟ್ ಉಂಟು ಮಾಡಿತು ನನಗೂ ಕೂಡ ಫೈನಲಿ ಆಫ್ಟರ್ ಲೈಕ್ ಇಷ್ಟು ಮೇಲೆ ಇದನ್ನು ನಿಮಗೆ ತೋರಿಸೋಂಗಾಯ್ತು ಅಂತ ತುಂಬ ಖುಷಿಲಿದ್ವಿ ಬೆಳಿಗ್ಗೆ ನಾವು ಹನ್ನೊಂದುವರೆ ಮೇಲೆ ರಿಲೀಸ್ ಮಾಡಿದ್ದು ಸುಮಾರು ರಾತ್ರಿವರೆಗೂ ತುಂಬ ಪಾಸಿಟಿವ್ ಶೇರ್ಸು ಮೆಸೇಜಸ್ ಎಲ್ಲ ಬರೋಕ್ಕೆ ಶುರು ಆಗ್ತಿತ್ತು ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ಇಟ್ ಕೊನೆಗೆ ಇದೇನಿದು ಈ ಪೋಸ್ಟರ್ ಬಗ್ಗೆ ಒಂದು ದೊಡ್ಡ ಡಿಫ್ ಏನಾಗ್ತದೆ ಡಿಸ್ಕಷನ್ಸ್ ಆಗ್ತದೆ ಅದರದ್ದು ಯಾವುದು ಒಂದು ಸೋರ್ಸ್ ಅಂತ ಇದೆ ಅದರದ್ದು ನನಗೆ ವಾಟ್ಸಾಪಲ್ಲಿ ಬಂತು ಸೊ ಅದನ್ನು ನಾನು ನೋಡಿದ್ದು ಅವಾಗಲೇ ಫಸ್ಟ್ ಟೈಮ್ ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಸೊ ಇದ್ರ ಬಗ್ಗೆ ತುಂಬ ಚರ್ಚೆ ನಡೀತು ಆಮೇಲೆ ಆದರ್ಶ್ ಆದರ್ಶ್ ಬಂದು ನನ್ನ ಜೊತೆ ಗ್ರಾಫಿಕ್ ಡಿಸೈನರ್ ಆಗಿ ಪೋಸ್ಟರ್ ಡಿಸೈನರ್ ಆಗಿ ಟ್ವೆಂಟಿ ಟ್ವೆಲ್ವಿಂದ ಕೆಲಸ ಮಾಡ್ತಿದ್ದಾರೆ ಸೊ ಅವ್ರ ಬಗ್ಗೆ ಅವತ್ತಿನ ದಿನ ನಾನೊಂದು ವಿಡಿಯೋ ಮಾಡಿ ಕೂಡ ಮಾತಾಡಿದ್ದೆ ಸೊ ಇದು ಈಗ ಎರಡು ದಿನ ಆದಮೇಲೆ ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಜೊತೆಗೆ ಎಷ್ಟೋ ಜನ ಇದ್ರ ಬಗ್ಗೆ ಮಾತಾಡಿದ್ದಿಲ್ಲ ಒಂದಿಷ್ಟು ಜನ ನಮ್ಮನ್ನು ಡಿಫೆಂಡ್ ಮಾಡಿಕೊಂಡು ಮಾತಾಡಿದ್ದೀರಾ ಒಂದಿಷ್ಟು ಜನ ತುಂಬ ಓಪನ್ಲಿ ಬ್ಲೇಮ್ ಮಾಡಿ ಮಾತಾಡಿ ಇನ್ನೊಂದು ತುಂಬ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಅದರಲ್ಲಿ ಎರಡು ಕ್ಯಾಟಗರಿ ಅದಾಗಿದ್ರೆ ಇನ್ನೊಂದು ಕ್ಯಾಟಗರಿ ತುಂಬ ಹರ್ಟ್ ಆಗಿ ಕೂಡ ಇದ್ದಾರೆ ಎಲ್ಲೋ ಒಂದು ಕಡೆ ಅವರಿಗೆ ಅವ್ರಿಗೇನೋ ನನ್ನ ಮೇಲಿದ್ದಂಥ ನಂಬಿಕೆ ಅಥವಾ ಹೊಂಬಾಳೆ ಪ್ರೊಡಕ್ಷನ್ಸ್ ಅಥವಾ ನಾವು ಏನು ದ್ವಿತ್ವ ಅಂತ ಒಂದು ಸಿನಿಮಾ ಮಾಡ್ತಿದ್ವಿ ಎಂಟೈರ್ ಒಂದು ಈಗ ಒಂದಿಷ್ಟು ಮೂರು ದೊಡ್ಡ ಬ್ರ್ಯಾಂಡ್ಗಳು ಎಲ್ಲ ಬಂದು ಏನೋ ಮಾಡ್ತಿದ್ದಾರೆ ಅಂದಾಗ ದೇರ್ಸ್ ಎಕ್ಸ್ಪೆಕ್ಟೇಷನ್ ಜೊತೆಗೆ ಒಂದು ಖುಷಿ ಇರುತ್ತೆ ಅದು ಈ ಥರದ್ದೊಂದು ನ್ಯೂಸ್ ಏನೋ ಸ್ಪ್ರೆಡ್ ಆಗಿದ್ದ ತಕ್ಷಣವೇ ಅದು ಒಂದು ಹರ್ಟ್ ಆದಂಗೆ ಏನೋ ಮೋಸ ಮಾಡಿದ್ರು ಅನ್ನೋ ಫೀಲ್ ಬಂದಿರ್ಬೋದು ಅದು ಗ್ಯಾರಂಟಿ ಒಪ್ಕೊತೀನಿ ನನಗೆ ಯಾವಾಗ ವಾಟ್ಸಾಪಲ್ಲಿ ಆ ಫೋಟೋ ಬಂತು ಆವಾಗ ನನಗೆ ಅನಿಸಿದ್ದು ನಿಮಗೆ ಅನಿಸಿದ ಥರಾನೇ ಹೇಗೆ ಆದರ್ಶಿ ಈ ಥರ ಮಾಡಿದ್ರು ಅನ್ನೋ ಥರದ್ದು ಬಟ್ ನನಗೆ ನಿಮಗೆ ಡಿಫ್ರೆನ್ಸ್ ಏನೋ ಅಂದರೆ ನಾನು ಆದರ್ಶಿಗೆ ಫೋನ್ ಮಾಡಿ ಮಾತಾಡ್ಬೋದು ನಿಮಗೆ ಅದು ಗೊತ್ತಿರಲ್ಲ ನಿಮಗೆ ಮಾಡೋಕ್ಕಾಗಲ್ಲ ಫೋನ್ ಮಾಡಿ ವಿಚಾರಿಸೋದಕ್ಕೆ ಸತ್ಯ ಏನು ಏನು ಹೇಗಾಯ್ತು ಇದು ಅನ್ನೋದನ್ನು ಸೊ ಒಂದಿಷ್ಟು ಅಸಂಪ್ಷನ್ಸ್ ಆಗತ್ತೆ ಒಂದಿಷ್ಟು ಜನ ಖುಷಿ ಪಡ್ತಾರೆ ಈ ಥರದ್ದು ಏನೋ ಒಂದು ಬರ್ತಿದ್ದಂಗೆ ಅವ್ರಿಗೇನೋ ಒಂದು ಖುಷಿ ಇದು ಓ ಇವ್ರದು ಕಾಪಿ ಅಂತೆ ಇದರಲ್ಲೂ ಒರಿಜಿನಾಲಿಟಿ ಇಲ್ಲವಂತೆ ಅನ್ನೋದರಲ್ಲಿ ಒಂದೇನೋ ಖುಷಿಪಟ್ಟು ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ಐ ಡೋಂಟ್ ನೋ ಆ ಫೀಲಿಂಗ್ ಹೇಗೆ ಬರುತ್ತೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ಒಂದು ಸ್ಟ್ರೇಂಜ್ ಫೀಲಿಂಗ್ ಏನೋ ಅಂದರೆ ನಾವು ಕನ್ನಡಿಗರು ಏನೇ ಮಾಡಿದ್ರು ಅದರಲ್ಲಿ ಏನೋ ಒಂದು ತಪ್ಪನ್ನು ಹುಡುಕ್ಬೋದು ಅಥವಾ ಅದರದ್ದು ಅದು ಎಲ್ಲಿಂದನೋ ಕಾಪಿ ಮಾಡೇ ಮಾಡಿರಬೇಕು ಅನ್ನೋದು ಅದು ಒಂದು ಕಾಮನ್ಲಿ ನಾನು ಲೂಸಿಯಾ ಟೈಮಿಂದ ನೋಡ್ಕೊಂಡು ಬಂದಿದ್ದೀನಿ ಅದನ್ನು ಇವತ್ತಿಗೂ ಅದನ್ನು ಈಗಲೂ ಕೇಳ್ತಾರೆ ಸೊ ಎನಿವೇ ಅದು ಅದಕ್ಕೆ ನಾವು ಒಂಥರ ಏನಂತಾರೆ ಕಲ್ಲಾಗ್ಬಿಡ್ತಾರೆ ಅಂತಾರಲ್ಲ ಆ ಥರ ರೆಸ್ಪಾನ್ಸು ಬಟ್ ಇದರಲ್ಲಿ ನಮಗೆ ಪ್ರಾಸೆಸ್ ಗೊತ್ತಿರೋದ್ರಿಂದ ನಾನು ಸುಮಾರು ಜಾನ್ ಅಥವಾ ಡಿಸೆಂಬರ್ ಆ ಟೈಮಿಂದನೂ ರಫ್ಲಿ ಆದರ ಜೊತೆ ಒಂದು ಪೋಸ್ಟರ್ ಇದ್ರ ಮೇಲೆ ಕೆಲಸ ಮಾಡಿರೋದು ಸೊ ಆರು ಆದಮೇಲೆ ನೀವು ನೋಡ್ತಾ ಇದ್ದೀರ ಸೊ ಅಂಥದ್ರಲ್ಲಿ ಏನೇನು ಆಗಿರ್ಬೋದು ಯಾಕೆ ಹೀಗಾಯಿತು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಒಂದು ಥರ್ಡ್ ಕ್ಯಾಟಗರಿ ಅಂತ ಹೇಳಿದ್ನಲ್ಲ ಯಾರಿಗೆ ಮನಸ್ಸಿಗೆ ಬೇಜಾರಾಗಿದೆ ಒಂಥರ ಹೇಗೆ ಹಿಂಗಾಯಿತು ಅಥವಾ ಒಂದು ಅದು ನನಗೆ ಫೀಲ್ ಆಯಿತು ನಿಮಗೂ ಹಾಗೆ ಫೀಲ್ ಆಗಿರುತ್ತೆ ಅಂತ ಈ ಕ್ಲಾರಿಫಿಕೇಷನ್ ನಾವು ಜಸ್ಟಿಫೈ ಮಾಡ್ತಿಲ್ಲ ಏನೂ ಇಲ್ಲ ಆರ್ಡರ್ ಆಫ್ ಇವೆಂಟ್ಸ್ ಹೇಳ್ತೀನಿ ಇಟ್ಸ್ ಅನ್ಫಾರ್ಚುನೇಟ್ ನಿಜ ಹೇಳಬೇಕು ಅಂದರೆ ಏನಾಯಿತು ಅನ್ನೋದು ಸೊ ಕ್ಲಿಯರಾಗಿ ಕೇಳ್ಕೊಳ್ಳಿ ಯಾಕಂದರೆ ದಿಸ್ ಇಸ್ ದ ಟ್ರೂತ್ ಇದು ಯಾವುದು ಆಗಿ ಮಾಡ್ತಿರೋದಲ್ಲ ನನ್ನ ಹತ್ರ ಓದೋದಕ್ಕೇನು ಪೇಪರ್ ಇಲ್ಲ ಏನಿಲ್ಲ ನನಗೆ ಈವೆಂಟ್ಸ್ ಹೇಗೆ ಗೊತ್ತೋ ಅದನ್ನೇ ನಿಮ್ಮ ಹತ್ರ ನಾನು ನರೇಟ್ ಮಾಡ್ತಾ ಇರೋದು ಸೊ ಮೊದಲನೇದಾಗಿ ನಾವು ಹೊಂಬಾಳೆಯವ್ರ ಜೊತೆ ನಾನು ಮಾತಾಡಿ ಈ ಥರ ಈ ಸಿನಿಮಾ ಮಾಡ್ತೀವಿ ಅಂತೆಲ್ಲ ಮಾತಾಡ್ಕೊಂಡು ಆದಮೇಲೆ ಅವರಿಗೆ ದ್ವಿತ್ವ ಅಂತ ಟೈಟಲ್ ನಾನು ಸಜೆಸ್ಟ್ ಮಾಡಿದಾಗ ಅದ್ರ ಬಗ್ಗೆ ತುಂಬ ಕಡಿಮೆ ಡಿಸ್ಕಷನ್ ಆಯಿತು ಒಂದು ಐದತ್ತು ನಿಮಿಷದಲ್ಲಿ ಹಂಗೆ ಏನು ಈ ಕತೆಗೆ ಚೆನ್ನಾಗಿರತ್ತಾ ವಿಜಯ್ ಅವರು ಕಾರ್ತಿಕ್ ಅವರೆಲ್ಲ ಒಂದು ಎರಡು ಮೂರು ಸಲ ಪದಾನು ಹೇಳಿ ಓ ಇದು ಚೆನ್ನಾಗಿದೆ ಹೊಸದಾಗಿದೆ ಅಂತ ಹೇಳಿ ಇಮಿಡಿಯೇಟ್ಲಿ ಅವ್ರು ರಿಜಿಸ್ಟ್ರೆಲ್ಲ ಮಾಡಿಸಿದ್ರು ಅದನ್ನು ಅದಾದಮೇಲೆ ಪೋಸ್ಟರ್ ಡಿಸೈನರ್ ಯಾರಕ್ಕೆ ಒಂದು ಟೈಟಲ್ ಡಿಸೈನ್ ಮಾಡಿಸೋಣ ಅಂತ ಅಂದರು ಆಗ ನಾನು ಆದರ್ಶ್ ಜೊತೆ ಕೆಲಸ ಮಾಡಿದ್ದೀನಿ ಆದರ್ಸ್ ತುಂಬ ಒಳ್ಳೆಯ ಹುಡುಗ ತುಂಬ ಕ್ರಿಯೇಟಿವ್ ಬಾಯ್ ಆಮೇಲೆ ಅವನು ನನ್ನ ನಾನು ಅವತ್ತು ಹೇಳಿಕೊಂಡಿದ್ದೆ ಈ ಕಾಂಟ್ರವರ್ಸಿಯಲ್ಲಿ ಆದಮೇಲೆ ಇವತ್ತು ಹೇಳ್ತಿದ್ದೀನಿ ನನಗೆ ಅವನ ಬಗ್ಗೆ ಇರುವಂಥ ಒಪಿನಿಯನ್ ಆಗಲಿ ಅವನ ವರ್ಕ್ ಮೇಲೆ ಇರುವಂಥ ನಂಬಿಕೆ ಇವತ್ತಿಗೂ ಇನ್ನೂ ಈಗಲೂ ಚೇಂಜ್ ಆಗಿಲ್ಲ ಸೊ ಏನಾಯಿತು ನಾನು ನನ್ನ ಜೊತೆ ಆದರ್ಶ್ ಅಂತ ಕೆಲಸ ಮಾಡ್ತಿದ್ದಾನೆ ನಮ್ಮಿಬ್ರಿಗೂ ಒಂದು ರ್ಯಾಪೋ ಇದೆ ಸೊ ನಾನು ಆದರ್ಶ್ ಕೈಯಲ್ಲೇ ಮಾಡಿಸ್ತೀನಿ ಅಂತ ಅವರು ಇಮಿಡಿಯೇಟ್ಲಿ ಅದನ್ನು ಒಪ್ಕೊಂಡ್ರು ಹೊಂಬಾಳೆ ಅವರು ಯಾವತ್ತೂ ಆದರ್ಶ ಜೊತೆ ಇದಕ್ಕಿಂತ ಮುಂಚೆ ಕೆಲಸ ಮಾಡಿರಲಿಲ್ಲ ಬಟ್ ಅವರಿಗೆ ಆದರ್ಶ್ ಬಗ್ಗೆ ಗೊತ್ತು ಸೊ ನಾನು ಆದರ್ಶಕ್ಕೆ ಫೋನ್ ಮಾಡಿದೆ ಅವನು ತುಂಬ ಖುಷಿಪಟ್ಟ ಪುನೀತ್ ಅವರು ಫಿಲ್ಮ್ನ ಅವನು ಡಿಸೈನ್ ಮಾಡ್ತಿದ್ದಾನೆ ಜೊತೆಗೆ ಹೊಂಬಾಳೆ ಪ್ರೊಡಕ್ಷನ್ಸ್ ಜೊತೆ ಸೇರ್ಕೊತಿದ್ದಾನೆ ಅಂತ ಸೊ ತುಂಬ ಸೀರಿಯಸ್ ಆಗೇ ಈ ಟೈಟಲ್ನ ಹೇಗೆ ಹೇಗೆ ಬರೀಬೋದು ಟೈಟಲ್ ಫಾಂಟಿಂದ ಹಿಡಿದು ಅದರದ್ದೆಲ್ಲ ಪ್ರಾಸೆಸ್ ಶುರು ಆಗ್ತಾ ಬಂತು ಸೊ ನಮ್ಮ ವಾಟ್ಸಪ್ಪಲ್ಲೆಲ್ಲ ಇದೆ ಅವತ್ತಿಂದ ನಾವು ಇಮೇಜಸ್ನ ಶೇರ್ ಮಾಡ್ಕೊಂಡು ಬಂದಿರೋದು ಎಲ್ಲ ಸೊ ಅವನು ಪುನೀತ್ ಅವ್ರದ್ದು ನನಗೆ ಯಾವ ಥರ ಲುಕ್ ಇರುತ್ತೆ ಫೋಟೋಸ್ ಅಂದಾಗ ನಾನು ಇಲ್ಲ ಈಗ ಲಾಕ್ಡೌನ್ ಇದೆ ಏನು ಫೋಟೋಸ್ ಇಲ್ಲ ಬಟ್ ಅವ್ರದ್ದು ಸುಮ್ಮನೆ ಗೂಗಲ್ ಮಾಡಿ ಯಾವುದಾದ್ರು ಹಳೆ ಫೋಟೋಸ್ ಏನಾದರೂ ಹುಡುಕಿ ಒಂದು ಐಡಿಯಾ ಫಸ್ಟ್ ಕ್ರಿಯೇಟ್ ಮಾಡೋಣ ಅಂತ ನಾವು ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ವಿ ಆಗ ಅವರು ತುಂಬ ಡಿಸೈನ್ಸ್ ಮಾಡಿದ್ರು ನಾನು ಇನ್ಫ್ಯಾಕ್ಟ್ ಕಜಾಕಿಸ್ತಾನಲ್ಲಿ ಗಾಳಿ ಗಾಳಿಪಟ ಶೂಟ್ ಮಾಡಬೇಕಂದ್ರೆ ಆಗೊಂದಿಷ್ಟು ಡಿಸೈನ್ಸ್ ವಾಟ್ಸಪಲ್ಲಿ ಬಂದಿತ್ತು ಅದು ನನಗೀಗಲೂ ಜ್ಞಾಪಕ ಇದೆ ನಾನು ಆ ತೋರಿಸಿದ್ದೆ ಈ ಥರದ್ದು ಹೇಗೆ ಇದೆ ಇದನ್ನು ನೋಡಿದ್ರೆ ಅಂತ ಸೊ ಆದರೆ ನಂಗೆ ಅದೇನೋ ಹಿ ಹಿಡಿಸ್ಲಿಲ್ಲ ಆ ಡಿಸೈನ್ಸು ತುಂಬ ಕಾಮನ್ ಅನ್ನಿಸ್ತು ಪ್ಲಸ್ ನನ್ನ ಫಿಲ್ಮಿಗೆ ಅದು ಮ್ಯಾಚ್ ಆಗ್ತಿದೆ ಅಂತ ಅನ್ನಿಸ್ತಿಲ್ಲ ಬಟ್ ಅದು ಕಾಮನ್ ನಾನು ಆದರ್ಶು ತುಂಬ ಪೋಸ್ಟರ್ಸ್ ಮೇಲೆ ವರ್ಕ್ ಮಾಡಿ ಮಾಡಿ ಅವ್ರಿಗೆ ಏನು ಬೇಕು ಅಂತ ಒಂದು ಇಷ್ಟು ಟ್ರಯಲ್ ಆ್ಯಂಡ್ ಎರರ್ ಆದಮೇಲೆ ಗೊತ್ತಾಗುತ್ತೆ ಬಟ್ ಅದಾದಮೇಲೆ ಒಂದಿನ ನನಗೆ ಇದು ಈ ಬ್ರೋಕನ್ ಫೇಸ್ದು ಒಂದು ಕಾನ್ಸೆಪ್ಟ್ ರೆಡ್ ಪೋಸ್ಟರ್ ಬ್ರೋಕನ್ ಫೇಸ್ ದ್ವಿತ್ವಾ ಅಂತ ಬರೆದಿರೋದು ಎಲ್ಲ ಮಾಡಿ ಒಂದು ಪೋಸ್ಟರ್ನ ತೋರಿಸಿದ್ರು ಸೊ ನನಗೆ ಇಮಿಡಿಯೇಟ್ಲಿ ಅದು ಹಿಡಿಸ್ತು ಇದು ಫಿಲ್ಮನ್ನ ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡುತ್ತೆ ಒಂದು ಟೈಟಲ್ನ ನಾವು ಲಾಂಚ್ ಮಾಡಬೇಕಂದ್ರೆ ಈ ಪೋಸ್ಟರ್ ಜೊತೆ ತೋರಿಸಿದ್ರೆ ಇಟ್ ವಿಲ್ ಬಿ ಅಮೇಝಿಂಗ್ ಅಂತ ಅನಿಸಿದ್ದು ಆ ಟೈಮಲ್ಲಿ ಬಟ್ ಆಗ ಆ ಮುಖ ಎದ್ದಿದ್ದು ಪುನೀತ್ ಅವ್ರದ್ದಲ್ಲ ಜಸ್ಟ್ ಒಂದು ಒಂದು ಜೆನ್ರಿಕ್ ಒಂದು ಯಾವುದೋ ಒಂದು ಮುಖ ಇತ್ತು ಅದರಲ್ಲಿ ಹಿಂಗೆ ಬ್ರೇಕ್ ಎಲ್ಲ ಆಗಿದ್ದು ಸೊ ನಾನು ಅಂದ್ಕೊಂಡಿದ್ದೇನು ಅಂದರೆ ಒಂದು ಯಾವುದೋ ಈ ಮಾಡೆಲ್ಸ್ ಇದು ತುಂಬ ನಾರ್ಮಲ್ ಆಗಿ ಕ್ರಿಯೇಟಿವ್ ಫೀಲ್ಡಲ್ಲಿ ನಡೆಯೋದು ಟೆಂಪ್ ಅಂತೀವಿ ನಾವು ಅದಕ್ಕೆ ಟೆಂಪ್ರರಿ ರೆಫ್ರೆನ್ಸ್ ಶಾರ್ಟ್ಸ್ ಅಂತ ಗೂಗಲಲ್ಲೋ ಎಲ್ಲೋ ಸರ್ಚ್ ಮಾಡಿ ಯಾವುದೋ ಒಂದು ರೆಫ್ರೆನ್ಸನ್ನು ತೊಗೊಂಡು ಅದ್ರ ಮೇಲೆ ರಫ್ ಆಗಿ ಐಡಿಯಾನ ಸ್ಕೆಚ್ ಮಾಡ್ತೀವಿ ಅದ್ರ ಮೇಲೆ ನಾವು ಹೇಗೆ ಬೇಕೋ ಹಾಗೆ ಡೆವಲಪ್ ಮಾಡೋದು ಸೊ ನನಗೇನು ಅನಿಸಿತ್ತು ಅಂದರೆ ಆದರ್ಶು ಒಂದು ಫೇಸ್ನ ತಗೊಂಡು ಅದನ್ನು ಬ್ರೇಕ್ ಮಾಡಿ ಈ ಕಾನ್ಸೆಪ್ಟನ್ನ ನನಗೆ ಪ್ರೆಸೆಂಟ್ ಮಾಡಿರೋದು ಅಂತ ನನಗನ್ಸಿದ್ದು ಆಫ್ಕೋರ್ಸ್ ಆ ಫೇಸ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಆಗಿರಲಿಲ್ಲ ಸೊ ನಾನು ಅಂದ್ಕೊಂಡಿದ್ದು ಈಗ ನೀನು ಹೇಗೆ ಒಂದು ರೆಫ್ರೆನ್ಸ್ ಇಮೇಜನ್ನು ಬ್ರೇಕ್ ಮಾಡಿ ಈ ಥರ ಒಂದು ಪೋಸ್ಟರ್ ಮಾಡಿದೆಯಾ ಬಟ್ ಇದನ್ನು ನಾವು ಅಬ್ಸ್ಟ್ರ್ಯಾಕ್ಟ್ ಆಗಿ ಬಿಡೋಕ್ಕಾಗಲ್ಲ ನಾವು ಇದನ್ನೇ ಪುನೀತ್ ಅವ್ರ ಮುಖ ಹೇಗಿದೆ ಆ ಥರ ಅವ್ರ ಫೋಟೋ ತೊಗೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರತ್ತೆ ಅಂತ ಸಜೆಸ್ಟ್ ಮಾಡಿದೆ ಸೊ ಅವನು ಅದು ಗೊತ್ತಿಲ್ಲ ಕಷ್ಟ ಇದೆ ನೋಡ್ತೀನಿ ಅಂತ ಟೈಮ್ ತೊಗೊಂಡ ಆಮೇಲೆ ಕೊನೆಗೆ ಮಾಡ್ದೆ ಅದರಲ್ಲೂ ತುಂಬ ಚೇಂಜಸ್ ಆಯಿತು ಆ್ಯಕ್ಚುಲಿ ನಾವು ಎಷ್ಟು ಡೀಟೇಲ್ ಅಂದರೆ ಅದು ನನಗೆ ಸ್ವಲ್ಪ ನಾನು ಬೇರೆ ಕಡೆ ಫನ್ನಿಯಾಗೆಲ್ಲ ಹೇಳ್ಕೊಂಡಿದ್ದೀನಿ ಒಂದಿಷ್ಟು ಓ ಇದೆ ಆ ಟೈಟಲ್ ಒಂದು ಅರ್ಧ ಸೆಂಟಿಮೀಟರ್ ಮೇಲ್ ಇರಬೇಕು ಸೆಂಟರ್ ಇರಬೇಕು ಈ ಥರದ್ದೆಲ್ಲ ಚೇಂಜಸ್ ತುಂಬಾ ತುಂಬಾ ಮಾಡಿ ಆಮೇಲೆ ಫಸ್ಟಲ್ಲಿ ಪುನೀತ್ ಅವ್ರ ಕಣ್ಣು ಒಂದು ಚೂರ್ ಮೇಲ್ ನೋಡ್ತಿತ್ತು ಅದನ್ನು ಮತ್ತೆ ಕೆಳಗಡೆ ನೋಡೋ ಹಾಗೆ ವೆಕ್ಟರ್ ಗ್ರಾಫಿಕ್ಸಲ್ಲ ಅದನ್ನು ಎಡಿಟ್ ಮಾಡಿಸಿ ಅಂದರೆ ಎಲ್ಲಿದೆ ಡೈರೆಕ್ಷನ್ ಆಫ್ ದಿ ಐಸ್ ಅದೆಲ್ಲನೂ ಅದೊಂದು ಟೈಮ್ ಇರ್ತು ನಮ್ಗಾಗಿನ್ನು ಸೊ ಆ ಟೈಮಲ್ಲಿ ಅವರೆಲ್ಲ ವರ್ಕ್ ಮಾಡಿ ಈ ಥರ ಚೇಂಜಸ್ ಎಲ್ಲ ಆಗ್ತಾಯಿತ್ತು ನಾನು ಅಷ್ಟು ದಿನ ನಾನು ಅಂದ್ಕೊಂಡಿದ್ದು ಪುನೀತ್ ಅವ್ರದ್ದು ಒಂದು ಫೇಸ್ನ ತೊಗೊಂಡು ಬ್ರೇಕ್ ಮಾಡಿ ಆ ಥರ ಪೋಸ್ಟರ್ಗೆ ಹೇಗೆ ಬೇಕೋ ಅದನ್ನು ನಾವು ಪೋಸ್ಟರ್ ಥರ ಮಾಡ್ಕೊಂಡು ಬಂದಿದ್ದೀವಿ ಅಂತ ಸೊ ಹೊಂಬಾಳೆ ಅವರಿಗೆ ಮುಂಚೆಯಿಂದನೂ ಸರ್ ನೀವೇನು ಮಾಡ್ತಿರೋ ಮಾಡಿ ನಂಬಿಕೆ ಇದೆ ಅಂತ ಅವ್ರು ಹೇಳ್ತಿದ್ರು ನಾನು ಆದರ್ಶಿಗೆ ಅಫ್ಕೋರ್ಸ್ ನಾವಿಬ್ಬರು ಕೊಲಾಬ್ರೇಟ್ ಮಾಡಿರೋದ್ರಿಂದ ಆದರ್ಶಿಗೆ ಒಂದು ಫ್ರೀ ಫ್ಲೋ ಇತ್ತು ಇದನ್ನೆಲ್ಲ ಮಾಡೋದಕ್ಕೆ ಸೊ ಈ ಪೋಸ್ಟರ್ ನಾವು ಹೊಂಬಾಳೆಯವ್ರಿಗೆ ತೋರಿಸ್ದಾಗ ಅವ್ರಿಗೂ ಅದೇ ಕಿಕ್ ಕೊಡ್ತು ಈಗ ನೀವೇನು ನೆನ್ನೆ ಮೊನ್ನೆ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಅದೇ ಕಿಕ್ನ ನಾವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಇಷ್ಟು ಚೆನ್ನಾಗಿದೆ ಇದು ಇದರಿಂದ ಇದೊಂದೇನೋ ಒಂದು ಇಟ್ಸ್ ಕ್ರಿಯೇಟಿಂಗ್ ಅನ್ ಐಡೆಂಟಿಟಿ ಈ ನಮ್ಮ ಫಿಲ್ಮ್ ಬಗ್ಗೆ ಅಂತ ಕೊನೆಗೆ ನಾವು ಆ್ಯಕ್ಚುಲಿ ಅರೌಂಡ್ ಮೇನೇ ಅನೌನ್ಸ್ ಮಾಡಬೇಕು ಅಂತಿದ್ವಿ ಅಷ್ಟೊತ್ತಿಗೆ ನಮ್ಮ ಹತ್ರ ಪೋಸ್ಟರ್ ಟೈಟಲ್ ಎಲ್ಲ ರೆಡಿ ಇತ್ತು ಬಟ್ ಆವಾಗ ಲಾಕ್ಡೌನ್ ಆಯಿತು ನಮ್ಮ ಪೂರ್ತಿ ದೇಶದ ಸ್ಥಿತಿನೇ ಚೆನ್ನಾಗಿರಲಿಲ್ಲ ಅಂಥ ಟೈಮಲ್ಲಿ ನಾವು ಇದನ್ನು ಶೇರ್ ಮಾಡಿ ಇದನ್ನು ಅನೌನ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಇದೆಲ್ಲ ಏನು ಸೆಕೆಂಡ್ ವೇವ್ ಇದೆ ಅದೆಲ್ಲ ಆಗೋಗ್ಲಿ ಅದಾದಮೇಲೆ ಮಾಡೋಣ ಅಂತ ಆಲ್ಮೋಸ್ಟ್ ಈಗ ಒಂದೂವರೆ ಎರಡು ತಿಂಗಳು ಅದನ್ನು ಹಾಗೆ ಇಟ್ಕೊಂಡಿದ್ವಿ ಅದನ್ನು ನಾ ಮುಟ್ಲು ಇಲ್ಲ ಏನೂ ಇಲ್ಲ ಆಮೇಲೆ ಬೇರೆ ಬೇರೆ ಕೆಲಸಗಳು ನಾನು ನನ್ನ ತೆಲುಗು ವೆಬ್ ಸೀರೀಸ್ ಮುಗಿಸ್ಕೊಳ್ಳೋದು ಅದನ್ನೇ ಮಾಡ್ತಾ ಇದ್ವಿ ಸೊ ಇದನ್ನು ರಿಲೀಸ್ ಮಾಡಿದಾಗ ಇವಾಗ ಪ್ರೆಸೆಂಟ್ ಆಗಿದ್ದು ಕೋರ್ಸ್ ಇವತ್ತಿನ ದಿನ ಇಂಟರ್ನೆಟ್ಟಲ್ಲಿ ಎಲ್ಲಿ ನಾನು ಏನೋ ಕಾಣಿಸ್ಬಿಡತ್ತೆ ಹುಡುಕ್ತಾರೆ ಇಮಿಡಿಯೇಟ್ಲಿ ಓ ಇಲ್ಲಿಂದ ಕಾಪಿ ಮಾಡಿದ್ದಾರೆ ಅಂತ ಅದು ಬಂತು ಆವಾಗಲೇ ನಾನು ಆ ಬ್ರೋಕನ್ ಫೇಸ್ ಇಮೇಜ್ದು ಅಲ್ಲಿ ಬೇರೆ ಥರ ಇತ್ತು ಅನ್ನೋದು ನೋಡಿದ್ದು ಅಲ್ಲಿ ಸೊ ನಾನು ಆಗ ಕೇಳಿದೆ ಆದರ್ಶಿಗೆ ಇದು ಹೇಗೆ ಇದು ಹೇಗೆ ಮಾಡಿದ್ರಿ ಇದನ್ನು ಅಂತ ಯಾಕಂದರೆ ಅವ ಅವತ್ತಿಂದವರೆಗೂ ಆದರ್ಶ ನನಗೆ ತುಂಬ ಪೋಸ್ಟರ್ಸ್ ಡಿಸೈನ್ ಮಾಡಿಕೊಟ್ಟಿದ್ದಾನೆ ಈ ಥರದ್ದು ನಮಗೆ ಯಾವತ್ತೂ ಆಗಿಲ್ಲ ಈ ಪ್ರಾಬ್ಲಮ್ ಸೊ ಹೇಗಾಯಿತು ಅಂದರೆ ಇಲ್ಲ ಅದು ಸ್ಟಾಕ್ ಇಮೇಜು ನನ್ನ ಹತ್ರ ಶಟರ್ ಸ್ಟಾಕ್ ಏನೋ ಅಂತಾರಲ್ಲ ಅದರದ್ದು ಲೈಸೆನ್ಸ್ ಇದೆ ಆ ಇಮೇಜ್ದು ನಾನು ಅದನ್ನು ತಗೊಂಡು ನಿಮಗೆ ತೋರಿಸಿದ್ದಿದ್ದು ಅವಾಗ ಅಂತ ಸೊ ಇಲ್ಲಾಗಿದ್ದೊಂದು ಮಿಸ್ಕಮ್ಯುನಿಕೇಷನ್ ಅಥವಾ ಅದನ್ನ ಹೇಗಂತೀರಾ ಇಟ್ಸ್ ಕೋ ಇನ್ಸಿಡೆಂಟ್ಸೋ ಏನೋ ಆದರ್ಶ್ ಏನು ಮಾಡ್ದೆ ನನಗೆ ಕಾನ್ಸೆಪ್ಟ್ ತೋರಿಸೋದಕ್ಕೆ ಆ ಫೇಸ್ನ ಯೂಸ್ ಮಾಡಿ ನನಗೆ ಪೋಸ್ಟರ್ ಅಂತ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿ ತೋರಿಸ್ದೆ ನೀವೇನಿದೆ ಒಂದು ಇಮೇಜ್ನ ಈಗ ಎಲ್ಲರೂ ಶೇರ್ ಮಾಡ್ಕೊತಿದ್ದೀರಾ ಆ ಇಮೇಜ್ ನಾನು ನೋಡಿರಲಿಲ್ಲ ಬಟ್ ಅದಕ್ಕೆ ರೆಡ್ ಕಲರ್ ಥರದ್ದು ಈಗೇನೋ ದ್ವಿತ್ವಾ ಪೋಸ್ಟರ್ ಇದೆ ಆ ಥರ ಪೂರ್ತಿ ಡಿಸೈನ್ ಮಾಡಿ ನನಗೆ ತೋರಿಸಿದ್ದು ಅದನ್ನು ನಾನು ನೋಡಿ ಆದಮೇಲೆ ನಾನು ಈ ಫೇಸನ್ನು ಹಿಂಗೆ ಬೇಡ ಪುನೀತ್ ಅವ್ರದ್ದೇ ಫೇಸ್ಗೆ ಹಿಂಗೆ ಮಾಡು ಈ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಅಂದೆ ಸೊ ನಾನು ಅಂದ್ಕೊಂಡಿದ್ದು ಒಂದು ಫೇಸ್ನ ಪೂರ್ತಿ ಬ್ರೇಕ್ ಮಾಡಿ ಡಿಸೈನ್ ಮಾಡಿರೋದು ಆದರ್ಶ್ ಅಂತ ಆದರ್ಶ್ ಅಂದ್ಕೊಂಡಿರೋದು ಅವ್ರಿಗೆ ಒಂದು ಕಾನ್ಸೆಪ್ಟ್ ತೋರಿಸಿದ್ದೀನಿ ಅವ್ರ ಅದನ್ನು ನೋಡಿಬಿಟ್ಟು ಇದಕ್ಕೆ ಪುನೀತ್ ಫೇಸ್ನ ಅಂತಿದ್ದಾರೆ ಅಂತ ಸೊ ಇಲ್ಲಿ ಯಾರ್ದು ನಮ್ಮ ಇಂಟೆಂಟ್ ಅಲ್ಲಿ ಎಲ್ಲಿಂದನೋ ಕದ್ದುಬಿಟ್ಟು ಮಾಡಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಇರಲಿಲ್ಲ ಇವತ್ತು ಅನಿಸ್ತಾ ಇದೆ ಒಂದು ಸತಿ ಆದರೂ ಆದರ್ಶ ಕಡೆಯಿಂದ ಒಂದು ಕಮ್ಯುನಿಕೇಷನ್ ನನಗೆ ಇದು ಒಂದು ಟೆಂಪ್ ಪಿಕ್ಚರ್ ಇದೆ ಇದರದೊಂದು ಶಟರ್ಸ್ ಇದ್ರಲ್ಲಿ ನನ್ನ ಲೈಸೆನ್ಸ್ ತೊಗೊಂಡಿರೋಂಥ ಫೋಟೋ ಇದು ಅಂತ ಒಂದು ಸತಿ ಆದರೂ ನನಗೆ ಹೇಳಿದ್ದಿದ್ರೆ ಅದು ಆ ಪೋಸ್ಟರೇ ಆಗ್ತಿರಲಿಲ್ಲ ಯಾಕಂದರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಐ ವುಡಂಟ್ ಹ್ಯಾವ್ ಡನ್ ಇಟ್ ಅದು ಅದು ಎಸ್ಪೆಷಲಿ ಅಲ್ಲಿ ನೋಡಿದಾಗ ನನಗೊಂದು ಬೇಜಾರಾಗ್ತಿತ್ತು ಆಗ್ತಿತ್ತು ಏನಂದ್ರೆ ಓ ನನಗೆ ಬೇಕಾಗಿರುವಂಥ ಕಾನ್ಸೆಪ್ಟ್ ಅಲ್ಲಿ ಯಾರೋ ಮಾಡಿಟ್ಬಿಟ್ಟಿದ್ದಾರೆ ಬಟ್ ನನಗೆ ಅದನ್ನು ಪೋಸ್ಟರ್ ಥರ ಯೂಸ್ ಮಾಡ್ಕೋಬೇಕು ಅಂತ ಯಾವುದೇ ಥರ ಇಂಟೆಂಟ್ ಅವಾಗಲೂ ಇರಲಿಲ್ಲ ಇವತ್ತಿಗೂ ಇಲ್ಲ ಆದರ್ಶಿಗೂ ಅದನ್ನು ಕದ್ದು ಮಾಡಬೇಕು ಅನ್ನೋ ಇಂಟೆಂಟ್ ಇರಲಿಲ್ಲ ಅವನು ನನ್ನ ಹತ್ರ ಲೈಸೆನ್ಸ್ಡ್ ಇಮೇಜ್ ಇದೆ ಅದನ್ನು ನಾನು ಡೆವಲಪ್ ಮಾಡಿದ್ದೀನಿ ಅಂತ ಅಷ್ಟೇ ಅವನು ಅನ್ಕೊ ಅಂತ ಅನ್ಕೊಂಡು ವರ್ಕ್ ಮಾಡಿರೋದು ಬಟ್ ಎನಿವೆ ಸೊ ಈಗ ಎಲ್ಲರೂ ಅದನ್ನು ನೀವು ಪಕ್ಕಪಕ್ಕದಲ್ಲಿ ಈ ಕತೆ ಗೊತ್ತಿಲ್ಲದೆ ಇಟ್ಟು ನೋಡಿದಾಗ ನಿಮಗೆ ಅನಿಸೋದು ಓ ಇದು ಇಲ್ಲಿಂದ ಎತ್ತಿಬಿಟ್ಟು ಈ ಪೋಸ್ಟರ್ ಮಾಡಿಬಿಡಿದ್ದಾರೆ ಅಂತ ಅದು ಬಹುಶಃ ನಾನು ನಿಮ್ಮ ಜಾಗದಲ್ಲಿದ್ದು ನಾನು ಇಷ್ಟೆಲ್ಲ ಅನ್ ಏನೂ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಆ್ಯಸ್ ಅನ್ ಆಡಿಯನ್ಸ್ ನೋಡಿದ್ದಿದ್ರೆ ನನಗೂ ಅದೇ ಅನ್ನಿಸ್ತಿತ್ತೇನು ಅನಿಸೋದು ಗ್ಯಾರಂಟಿ ಸೊ ಇದು ಅನ್ಫಾರ್ಚುನೇಟ್ ಯಾಕಂದರೆ ನಾವು ತುಂಬ ಎಕ್ಸೈಟ್ಮೆಂಟಲ್ಲಿ ಆ ಒಂದು ಕ್ರಿಯೇಟಿವ್ ವರ್ಕ್ನ ತುಂಬ ಖುಷಿಯಾಗಿ ಶೇರ್ ಮಾಡಿದಂಥದ್ದು ಇವತ್ತಿಗೂ ನಮಗೆ ಸ್ಕ್ರಿಪ್ಟ್ ಬಗ್ಗೆ ಆಗಲಿ ಅದೆಲ್ಲ ಅಷ್ಟೇ ನಂಬಿಕೆ ಇದೆ ಅಷ್ಟೇ ಖುಷಿ ಇದೆ ನಮ್ಮ ಕೆಲಸಗಳು ಮುಂದೆ ಹೇಗೆ ಹೋಗಬೇಕೋ ಹಾಗೆ ಮುಂದೆ ಹೋಗ್ತಿದೆ ಬಟ್ ಎಲ್ಲೋ ಒಂದು ಕಡೆ ಒಂದು ಹೈ ನಾವೆಲ್ಲ ಏನಾದ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದನ್ನು ಕಾಪಿ ಕಾಪಿ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಇಷ್ಟು ಜನ ಅದ್ರ ಬಗ್ಗೆ ಮಾತಾಡೋದು ಸೊ ಸೋಷಿಯಲ್ ಮೀಡಿಯಾಲೆಲ್ಲ ಅದನ್ನು ನೆಗೆಟಿವ್ ಆಗಿ ಕ್ಲಬ್ ಹೌಸಲ್ಲಿ ಅವ್ನು ಒಬ್ಬ ರಿಪೋರ್ಟರ್ ಇದೆ ಅವನು ಹೋಗ್ಬಿಟ್ಟು ಅಲ್ಲೊಂದು ರೂಮ್ ಕ್ರಿಯೇಟ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಇದೆಲ್ಲ ನೋಡಿದಾಗ ಹೇಗೆ ನೆಗೆಟಿವಿಟಿನ ನಾವು ಯೂಸ್ ಮಾಡಿಕೊಂಡು ಅದ್ರ ಬಗ್ಗೆನೇ ನಂಗೆ ಅರ್ಥವೇ ಆಗಲ್ಲ ಯಾಕೆ ಏನು ಅಂತ ಬಟ್ ಎನಿವೇ ದಿಸ್ ಇಸ್ ದ ರಿಯಾಲಿಟಿ ಸೊ ಇಟ್ಸ್ ಅನ್ಫಾರ್ಚುನೇಟ್ ಆದರ್ಶ ಕೂಡ ಈ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಇದ್ಮೇಲಿಂದ ಮೇಲಿಂದ ಈ ಟೆಂಪ್ ಅಥವಾ ಸ್ಟಾಕ್ ಫೋಟೋಸ್ ಅದು ಇಟ್ಸ್ ಅ ಲೀಗಲ್ ಥಿಂಗ್ ಐ ಮೀನ್ ಐ ಅಂಡರ್ಸ್ಟ್ಯಾಂಡ್ ನಮ್ಮದ್ರಲ್ಲಿ ಮಿಸ್ಕಮ್ಯುನಿಕೇಷನ್ನು ಅಥವಾ ಅದೊಂದಿಷ್ಟು ಇನ್ಫಾರ್ಮೇಷನ್ ಬಿಟ್ಟೋಗಿ ವಿ ಎಂಡೆಡ್ ಅಪ್ ಇನ್ ದ ಸಿಚ್ಯುವೇಶನ್ ಬಟ್ ಎಲ್ಲ ಕಡೆ ಇವತ್ತಿನ ದಿನ ಅದನ್ನು ಯೂಸ್ ಮಾಡ್ತಾರೆ ಇಟ್ಸ್ ಇಟ್ಸ್ ಲೈಕ್ ಈಗ ನೀವೇ ಒಬ್ರು ಆರ್ಟಿಸ್ಟ್ ಆಗಿದ್ರೆ ನೀವು ಏನೋ ಒಂದು ಆರ್ಟ್ನ ಕ್ರಿಯೇಟ್ ಮಾಡ್ತೀರಾ ಅದನ್ನು ಸೇಲ್ಗೆ ಇಟ್ಟಿರ್ತೀರ ಅದನ್ನು ಯಾರೋ ಒಬ್ಬ ಬೈ ಮಾಡಿಬಿಟ್ಟು ಯೂಸ್ ಮಾಡ್ಕೊತಾನೆ ಸೊ ಇಟ್ ಈಸ್ ಲೈಕ್ ಯುವರ್ ಬಿಂಗ್ ಎಂಪ್ಲಾಯ್ಡ್ ಆಸ್ ಅನ್ ಆರ್ಟಿಸ್ಟ್ ಟು ಡೂ ಇಟ್ ರೈಟ್ ಇಲ್ಲಿ ಶಟರ್ ಸ್ಟಾಕ್ ಅವರಾಗಲಿ ಯಾರೂ ನೀವು ಯೂಸ್ ಮಾಡಿದಾಗೆಲ್ಲ ಆರ್ಟಿಸ್ಟಿಗೆ ಇದ್ರದ್ದು ಕ್ರೆಡಿಟ್ ಹಾಕಿ ಅಂತೆಲ್ಲ ಅವರೆಲ್ಲೂ ಮ್ಯಾಂಡೇಟ್ ಮಾಡಿಲ್ಲ ಬಿಕಾಸ್ ಹಸ್ ಆಸ್ ಇಟ್ ಇದು ಮ್ಯೂಸಿಕಲ್ಲೂ ನಡೆಯುತ್ತೆ ಮ್ಯೂಸಿಕಲ್ಲಿ ಎಷ್ಟೋ ಸ್ಯಾಂಪಲ್ಸ್ನ ಆನ್ಲೈನ್ ಪರ್ಚೇಸ್ ಮಾಡ್ತಾರೆ ಅದನ್ನ ಯೂಸ್ ಮಾಡ್ತಾರೆ ಅದಕ್ಕೆ ಇನ್ನೇನೋ ಬೇರೆ ಲೇಯರ್ ಹಾಕ್ಬಿಟ್ಟು ಅದನ್ನು ಒರಿಜಿನಲ್ ಮ್ಯೂಸಿಕ್ ಅಂತ ಪ್ರೆಸೆಂಟ್ ಮಾಡ್ತಾರೆ ಬಟ್ ಇದಾದ ಮೇಲೆ ಐ ಥಿಂಕ್ ಎಲ್ಲ ಪ್ರೊಡ್ಯೂಸರ್ಸು ಎಲ್ಲ ಡಿಸೈನರ್ಸು ಇನ್ನು ಮೇಲಿಂದ ಮೋಸ್ಟ್ಲಿ ಯೋಚನೆ ಮಾಡ್ಬೋದು ಏನು ಅಂದರೆ ಒಂದು ಪೋಸ್ಟರ್ ಆಗ್ತಿದ್ದಂಗೆ ಇದ್ರದ್ದು ಇಷ್ಟು ಸೋರ್ಸ್ ಫೈಲ್ಸ್ ತೋರ್ಸು ಇದು ಎಲ್ಲಿಂದ ಮಾಡಿದೆ ಹೇಗೆ ಮಾಡಿದೆ ಅಂತ ಬಟ್ ಇಟ್ಸ್ ಐ ಥಿಂಕ್ ಒಂದು ನಂಬಿಕೆ ಇರಬೇಕಷ್ಟೇ ಮಾಡ್ತಿರೋ ಟೀಮ್ ಮೇಲೆ ಮಾಡ್ತಿರೋ ಜನರ ಮೇಲೆ ನಂಬಿಕೆ ಇದ್ದರೆ ಇವರು ಕಷ್ಟಪಟ್ಟು ಹೊಸದೇ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇದ್ದರೆ ಐ ಥಿಂಕ್ ವಿ ವಿಲ್ ಗೋ ಫಾರ್ವರ್ಡ್ ಅದರ್ವೈಸ್ ಇದು ಸಾಧ್ಯನೇ ಇಲ್ಲ ನೀವು ವೆರಿಫೈ ಮಾಡೋದಕ್ಕೆ ಯಾಕಂದರೆ ಈಗ ಆದರ್ಶ ಅದನ್ನು ಓಪನ್ ಆಗಿ ಒಪ್ಕೊಂಡಿದ್ದಾನೆ ನಾನು ಈ ಲೈಸೆನ್ಸ್ ತೊಗೊಂಡು ಮಾಡಿದ್ದೀನಿ ಅಂತ ಯಾಕಂದರೆ ಅವನ ಇಂಟೆನ್ಷನ್ ಕಾಪಿ ಮಾಡಿ ಮಾಡೋದಲ್ಲ ಅವನ ಇಂಟೆನ್ಷನ್ ಹಿ ಎಂಜಾಯ್ಸ್ ಡೂಯಿಂಗ್ ಕ್ರಿಯೇಟಿವ್ ವರ್ಕ್ ಸೊ ನನಗಾಗಲಿ ಆದರ್ಶಗಾಗಲಿ ಯಾರಿಗೂ ಕಾಪಿ ಮಾಡಿ ಇದನ್ನು ತೋರಿಸೋ ಬೇಕಾಗಿಲ್ಲ ನಮಗೆ ಯಾಕಂದರೆ ನಮಗೆ ನಿಮ್ಮ ರಿಯಾಕ್ಷನ್ಗಿಂತ ಹೆಚ್ಚಾಗಿ ಅದನ್ನು ಕ್ರಿಯೇಟ್ ಮಾಡೋದ್ರಲ್ಲಿರೋ ಖುಷಿನ ಅನುಭವಿಸ್ಬೇಕು ಅನ್ನೋದು ನಮ್ಮ ಇಂಟೆಂಟ್ ಸೊ ಅದನ್ನು ನಾವು ಯಾಕೆ ಬಿಟ್ಕೊಡ್ತೀವಿ ನಮಗೆ ನೀವು ಕೊಟ್ ನೀವು ಕೊಟ್ಟಿರುವಂಥ ಲೈಕ್ಸ್ ಆಗಲಿ ಶೇರ್ಸ್ ಆಗಲಿ ಅದನ್ನು ಟ್ರೆಂಡ್ ಮಾಡಿದ್ದು ಅದು ಎಲ್ಲದರ್ಗಿಂತ ಮೀರಿದ್ದು ಅದು ಮಾಡೋ ಪ್ರಾಸೆಸಲ್ಲಿ ನಾವು ಪಟ್ಟಿದ್ದು ಖುಷಿ ಸೊ ಅದನ್ನು ಯಾವತ್ತೂ ಬಿಟ್ಕೊಡಲ್ಲ ನಾನು ಮಾಡೋ ಸಿನಿಮಾಗಳಲ್ಲಾಗಲಿ ಎಲ್ಲೇ ಆದ್ರೀಗ ಮ್ಯೂಸಿಕ್ ಮಾಡೋರಲ್ಲ ಅದನ್ನು ಅನ್ಫಾರ್ಚುನೇಟ್ಲಿ ಎಲ್ಲೋ ಅಲ್ಲಿ ಸಿಮಿಲರ್ ಆಗಿದೆ ಅಂತ ಹುಡ್ಕೋರು ಒಂದಿಷ್ಟು ಜನ ಇರ್ತಾರೆ ಅವ್ರನ್ನ ನಾವು ಇವತ್ತಿನ ದಿನ ತುಂಬ ವ್ಯಾಲ್ಯೂ ಕೊಡ್ತಾ ಇದ್ದೀವಿ ಇದನ್ನು ಹುಡುಕಿ ಕಾಪಿ ಅಂತ ಹೇಳೋರನ್ನ ತೊಗೊಂಡು ಅವ್ರ ಮಾತು ಕೇಳೋಕ್ಕೆ ಶುರು ಮಾಡಿದ್ದೀವಿ ಅದ್ರ ಬದಲು ಯಾರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವ್ರ ಮಾತನ್ನ ಸ್ವಲ್ಪ ಕೇಳೋ ಪ್ರಯತ್ನ ಮಾಡಿ ತುಂಬ ಸತಿ ನಾನೇನು ಎಲ್ಲರೂ ಒರಿಜಿನಲ್ ಆಗೇ ಮಾಡ್ತಿದ್ದಾರೆ ಅನ್ನೋದನ್ನು ಕೋರ್ಸ್ ಯಾರೋ ಕಾಪಿ ಮಾಡಿದ ಇರ್ಬೋದು ಬಟ್ ನಿಮ್ಮ ನಿಮ್ಮ ನೀವು ಜುಡಿಷಿಯಸ್ ಆಗಿ ಯೋಚನೆ ಮಾಡಿ ಅಷ್ಟೇ ಏನು ಅಂದರೆ ಯಾರು ಪ್ರಯತ್ನ ಪಟ್ಟು ಮಾಡ್ತಿದ್ದಾರೆ ಯಾರು ಕಾಪಿ ಮಾಡ್ತಿದ್ದಾರೆ ಸೊ ಇದು ಒಂದು ಹದಿನೈದು ನಿಮಿಷದ ವೀಡಿಯೋ ಆಗೋಯಿತು ನಾನು ಇಷ್ಟೊತ್ತು ಮಾತಾಡಬೇಕು ಅಂದ್ಕೊಂಡಿರಲಿಲ್ಲ ಬಟ್ ಎನಿವೆ ಎಲ್ಲ ಕ್ಲಾರಿಫೈ ಆಗಿದೆ ಅಂದ್ಕೊಂತೀನಿ ಇನ್ಮೇಲಿಂದ ಯಾರ್ಯಾರು ಡಿಸೈನರ್ಸ್ ಇದ್ದೀರಾ ನೀವು ಯಾರಾದರೂ ಈ ಥರದ್ದು ಸ್ಟಾಕ್ ಇಮೇಜಸ್ ಯೂಸ್ ಮಾಡಿದ್ರೆ ಅಥವಾ ಮ್ಯೂಸಿಷಿಯನ್ಸ್ ಸ್ಟಾಕ್ ಮ್ಯೂಸಿಕ್ನ ಯೂಸ್ ಮಾಡಿದ್ರೆ ದಯವಿಟ್ಟು ಆ ಪ್ರೊಡ್ಯೂಸರ್ಗೆ ಡೈರೆಕ್ಟ್ರಿಗೆ ತಿಳಿಸಿ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಯಾಕಂದರೆ ನಮಗೆ ಅದು ವೆರಿಫೈ ಮಾಡೋಕೆ ಸಾಧ್ಯವೇ ಇಲ್ಲ ಈಗ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಈ ವಿಡಿಯೋ ನೋಡ್ತಿರೋ ನೀವೆಲ್ಲನೂ ಗೂಗಲಲ್ಲಿ ಕೋಡ್ನ ಹುಡುಕ್ತೀರಾ ಅದಕ್ಕೆ ವೇರಿಯೇಬಲ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನಿಮ್ಮ ಪೇಸ್ಟ್ ಮಾಡಿ ಇದು ಮಾಡ್ತೀರಾ ಇಟ್ಸ್ ಅ ನೋನ್ ಥಿಂಗ್ ಇಟ್ಸ್ ಇಟ್ಸ್ ಇಟ್ ಹ್ಯಾಪನ್ಸ್ ಬಟ್ ಕ್ರಿಯೇಟ್ ಮಾಡಬೇಕು ಈಗ ನನಗೆ ಆದರ್ಶ ಏನಾದರೂ ಇದು ಟೆಂಪ್ ಅಂತ ಹೇಳಿದರೆ ಅಥವಾ ಇದೊಂದು ಸ್ಟಾಕ್ ಇಮೇಜ್ ಅಂದಿದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೋಗ್ತಿರಲಿಲ್ಲ ಸೊ ಇಟ್ಸ್ ಅನ್ಫಾರ್ಚುನೇಟ್ ದಟ್ ಇಟ್ಸ್ ಕಮ್ ಹಿಯರ್ ಆ್ಯಂಡ್ ದಯವಿಟ್ಟು ಯಾರ್ಯಾರು ಸ್ಟಾಕ್ ಇಮೇಜಸ್ನ ಪರ್ಚೇಸ್ ಮಾಡಿದರೂ ಕೂಡ ಅದಕ್ಕೊಂದು ಪ್ರಾಸೆಸ್ನ ಹಿಡಿ ಐ ಥಿಂಕ್ ಇಟ್ಸ್ ಅ ಲೆಸನ್ ದಟ್ ಟೆಂಪ್ ಐ ಹ್ಯಾವ್ ಲರ್ನ್ಡ್ ದಿಸ್ ಟೈಮ್ ಅದನ್ನು ಬೇರೆ ಡೈರೆಕ್ಟರ್ಸ್ಗೂ ಬೇರೆ ಪ್ರೊಡ್ಯೂಸರ್ಸ್ಗೂ ಹಂಚ್ಕೊತಾ ಇದ್ದೀನಿ ದಟ್ ಈ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ನ ಅವಾಯ್ಡ್ ಮಾಡ್ಬೋದು ಯಾಕಂದರೆ ಇದು ಇದು ಇನ್ಮೇಲಿಂದ ಡಿಜಿಟಲ್ ವರ್ಲ್ಡಲ್ಲಿ ಇದು ಜಾಸ್ತಿನೇ ಆಗುತ್ತೆ ಸೊ ಇಟ್ಸ್ ಬೆಟರ್ ದಟ್ ಎವ್ರಿಬಡಿ ಹೂ ಇಸ್ ವರ್ಕಿಂಗ್ ಇಲ್ಲದಿದ್ರೆ ಮ್ಯೂಸಿಕ್ ಪೂರ್ಣ ಯಾವುದೋ ಮ್ಯೂಸಿಕ್ ಮಾಡ್ತಿದೆ ಅದು ಯಾವುದೋ ಒಂದು ಸ್ಯಾಂಪಲ್ನ ಅವ್ರು ಯಾರೋ ಒಂದು ಫ್ಲೂಟ್ನ ಎಲ್ಲಿಂದಾನೋ ಪರ್ಚೇಸ್ ಮಾಡ್ತಾರೆ ಅದು ನಮಗೆ ಹೇಗೆ ಗೊತ್ತಾಗುತ್ತೆ ಅವ್ರು ಎಲ್ಲಿಂದೋ ಅದು ನಮ್ಮ ಪ್ರಕಾರ ಹೀ ಇಸ್ ಹೀ ಇಸ್ ಗಿವನ್ ಇಟ್ ಟು ಅಸ್ ಅಂತ ಅಷ್ಟೇ ಸೊ ಆ ಥರ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ ಆಗುತ್ತೆ ಒಬ್ರು ಸಿನಿಮಾಟೋಗ್ರಾಫರ್ ಒಂದು ಶಾರ್ಟ್ ಇಡ್ತಾರೆ ಅವ್ರು ಈ ಶಾರ್ಟ್ನ ಹಿಂಗೆ ತೆಗೀರಿ ತುಂಬ ಚೆನ್ನಾಗಿರತ್ತೆ ಅಂತ ಮೋಸ್ಟ್ಲಿ ಅವ್ರ ಇನ್ಸ್ಪಿರೇಷನ್ ಅವ್ರು ಯಾವುದೋ ಫಿಲ್ಮ್ನ ನೋಡಿ ಅದರಿಂದ ಇನ್ಸ್ಪೈರ್ ಆಗಿರ್ಬೋದು ಅದು ನಮಗೆ ಗೊತ್ತಾಗಲ್ಲ ಬಟ್ ಆ್ಯಸ್ ಅ ಕ್ಯಾಪ್ಟನ್ ಆಫ್ ದ ಶೆಪ್ ಆಲ್ ಬ್ಲೇಮ್ ಇಸ್ ಡೈವರ್ಟೆಡ್ ಟುವರ್ಡ್ಸ್ ಮಿ ಹಾಗಾಗಿ ತುಂಬ ಜನ ಅಂದ್ಕೊಂಡಿರೋದು ಇದನ್ನು ನಾನು ಕಾಪಿ ಮಾಡಿ ನಾನು ಹಿಂಗೆ ಮಾಡಿಸ್ಬಿಟ್ಟೆ ಅಂತ ಬಟ್ ಇದು ಸತ್ಯ ಇದರ ಮೇಲೆ ಬೇರೆ ಏನೂ ನಿಜ ಅನ್ನೋದಿಲ್ಲ ಇದು ತುಂಬ ಕ್ಯಾಂಡಿಡ್ ಆಗಿ ಇಲ್ಲಿಗೆ ಬಂದು ನಿಂತಿದೆ ಸೊ ಹೋಪ್ಫುಲಿ ಹೋಗ್ತಾ ಇನ್ನೂ ಆದರ್ಶವರು ಇದೇ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ನಾವು ಒನ್ಸ್ ಶೂಟಿಂಗ್ ಶುರು ಮಾಡಿದಾಗ ಇನ್ನೂ ತುಂಬ ಟೈಮ್ ಆಗುತ್ತೆ ಇನ್ನೂ ಸೆವೆನ್ ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ಒಳಗಡೆ ಇನ್ನೊಂದಿಷ್ಟು ಡಿಸೈನ್ಸ್ನ ಅವರು ನಮ್ಮ ಹತ್ರ ಇರೋ ಫೋಟೋಸ್ನೇ ಯೂಸ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮಾಡಿ ಇನ್ನೂ ಬೆಟರ್ ಪೋಸ್ಟರ್ಸ್ ಬೆಟರ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ತಾರೆ ದ್ವಿತ್ವಾಗಿ ಅನ್ನೋ ನನ್ನ ನಂಬಿಕೆ ಮೊನ್ನೆವರೆಗೂ ನನಗೆ ಇದೊಂದೇ ಐಡೆಂಟಿಟಿ ಇರಬೇಕು ಅಂತ ಇತ್ತು ಬಟ್ ಇಷ್ಟೆಲ್ಲ ನೆಗೆಟಿವಿಟಿ ಇದಕ್ಕೆ ಈ ಪೋಸ್ಟರ್ಗೆ ಏನು ಅಟ್ಯಾಚ್ ಅದಾದ ಮೇಲೆ ನಾನು ಡೆಫಿನೆಟ್ಲಿ ಇದನ್ನು ಬರೀ ಲಾಂಚ್ಗೆ ಅಂತ ಬಿಟ್ಬಿಟ್ಟು ನನಗೆ ಆದರ್ಶ ಮೇಲೂ ನಂಬಿಕೆ ಇದೆ ದಟ್ ಹೋಗ್ತಾ ನಾವು ಫಿಲ್ಮ್ ರಿಲೀಸ್ ಆಗೋ ಹೊತ್ತಿಗೆ ಇನ್ನೂ ಒಂದು ತುಂಬಾ ಎಲ್ರಿಗೂ ಮನಸ್ಸಿಗೆ ಖುಷಿಯಾಗುವಂಥದ್ದು ಈಗ ಲೂಸಿಯಾದ ನೀವು ನೋಡಿದ್ರೆ ಇವತ್ತಿಗೂ ಆ ಎಲ್ಲೋ ಇಮೇಜ್ ಅದನ್ನು ಆದರ್ಶ ಮಾಡಿರೋದು ಅಥವಾ ಯೂ ಆಗಲಿ ಒಂದು ಮೊಟ್ಟೆ ಆಕತ್ತೆ ಅದು ಅದೆಲ್ಲ ಆದರ್ಶ ಮಾಡಿದಾನೆ ಅದನ್ನು ತುಂಬ ಹೀಗೆ ಮಾತಾಡ್ಕೊಂಡು ಮಾಡಿದ್ದೀವಿ ಅದೆಲ್ಲನೂ ನಮಗೆ ಪರ್ಸ್ನಲಿ ನಿಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ವೋ ಅಲ್ಲು ನನಗೆ ಅದೆಲ್ಲ ಒಂಥರ ಖುಷಿಯಾಗಿ ಅದಕ್ಕೆ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡೋದಂಥ ಇಮೇಜಸ್ ಸೊ ಅದೇ ಥರ ಈ ಪಿಕ್ ಈ ಫಿಲ್ಮಿಗೂ ಕ್ರಿಯೇಟ್ ಮಾಡ್ತೀವಿ ಆ್ಯಂಡ್ ಯಾರಿಗಾದರೂ ಬೇಜಾರಾಗಿದ್ದರೆ ಈ ಥರ ಈಗ ನೀವು ನೀವು ಇದಕ್ಕೆ ತುಂಬ ಮರ್ಯಾದೆ ಕೊಟ್ಟಿರ್ತೀರ ನನಗಾಗಲಿ ನಾವು ಮಾಡುವಂಥ ವರ್ಕ್ಗೆ ಸೊ ಯಾರೋ ನಿಮ್ಮ ಹತ್ತು ಫ್ರೆಂಡ್ಸವ್ ನೋಡೋ ನಿನ್ನ ಇವನು ಕಾಪಿ ಮಾಡಿಬಿಟ್ಟಿದ್ದಾನೆ ಅಂದಾಗ ನಿಮಗೆ ಬೇಜಾರಾಗಿರುತ್ತೆ ಅನ್ನೋ ನನಗೆ ಗೊತ್ತು ಸೊ ಅದಕ್ಕೆ ಕ್ಷಮಿಸಿ ಆ್ಯಂಡ್ ಇದು ಸತ್ಯ ಆ್ಯಂಡ್ ವಿ ಹೋಪ್ ಈ ಥರದ ಮುಂದೆ ಏನೂ ಆಗದೆ ಇರೋ ಹಾಗೆ ನೋಡ್ಕೊತೀವಿ ಆ್ಯಂಡ್ ನಮ್ಮಲ್ಲಿ ಇಟ್ಟಿರೋವಂಥ ನಂಬಿಕೆ ಆ್ಯಂಡ್ ಪ್ರೀತಿ ಆಮೇಲೆ ಏನೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದನ್ನು ಆದಷ್ಟು ವಿ ವಿಲ್ ಡೂ ಅವರ್ ಬೆಸ್ಟ್ ಬಟ್ ಈ ವಿಡಿಯೋ ಮುಗಿಸೋ ಅಷ್ಟೊತ್ತಿಗೆ ಈ ತುಂಬ ಎಕ್ಸ್ಪೆಕ್ಟೇಷನ್ ಬಗ್ಗೆ ನಾನು ಒಂದು ಪೋಸ್ಟ್ ಹಾಕೋಣ ಅಂತಿದ್ದೆ ಐ ಥಿಂಕ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಡಿಸಪಾಯಿಂಟ್ಮೆಂಟ್ ಅದೆರಡು ಒಂದೇ ಕಾಯ್ನಿನ ಆ ಕಡೆ ಈ ಕಡೆ ನಾವು ಯಾವಾಗ ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊತಿರ್ತೀವಿ ನಾವು ಏನೇ ಕೊಟ್ಟರು ಅದು ನಿಮಗೆ ಅಷ್ಟೇ ನಾನು ಸಾಧ್ಯತೆಗಳಿದೆ ಈಗ ನೀವು ಯಾವುದೋ ಒಂದು ರೆಸ್ಟೋರೆಂಟಿಗೆ ತಿಂಡಿ ಮಾಡೋಕ್ಕೆ ಹೋದ ತೊಗೊಳಕ್ಕೆ ಹೋದಾಗ ಯಾರೋ ನಿಮಗೆ ತುಂಬ ಬಿಲ್ಡಪ್ ಕೊಟ್ಟರೆ ಓ ಇದು ಹಂಗಿದೆ ಹಿಂಗಿದೆ ಅಂತೆಲ್ಲ ಕೊಡ್ತಾರೆ ಬಟ್ ನಿಮ್ಗೆ ತಿನ್ನಬೇಕಂದ್ರೆ ನಿಮ್ಮ ತಲೆಯಲ್ಲಿ ಅದು ಎಷ್ಟು ಬಿಲ್ಡಪ್ ಜಾಸ್ತಿ ಆಗೋಗಿರುತ್ತೆ ಅಂದರೆ ಅದು ನಿಜವಾಗ್ಲೂ ತುಂಬ ಚೆನ್ನಾಗಿದ್ದರೂ ಅದು ನಿಮಗೆ ಇಷ್ಟೇನಾ ಅನ್ನೋದು ಅನಿಸೋದು ಅನ್ಸೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕಂದರೆ ನಿಮ್ಮ ಯೋಚನೆ ನಿಮಗೆ ಮಾತ್ರ ಹೈ ಕೊಡೋಕ್ಕೆ ಸಾಧ್ಯ ನಮಗೆ ಗೊತ್ತಿರೋಲ್ಲ ಸೊ ಎಕ್ಸ್ಪೆಕ್ಟೇಷನ್ಸ್ ಇರಲಿ ಬಟ್ ತುಂಬ ಏನೋ ಅಂದ್ಕೊಂಡು ನಾವು ಕೊಟ್ಟಿದ್ದನ್ನು ನಿಮಗೆ ಆಕ್ಸೆಪ್ಟೇ ಮಾಡ್ಕೊಳ್ದೆ ಇರೋ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಓಪನ್ ಆಗಿ ನಾವು ಮನಸ್ಸಿಂದ ಖುಷಿಯಾಗಿ ಕೆಲಸ ಮಾಡ್ತೀವಿ ನೀವು ಅಷ್ಟೇ ಖುಷಿಯಾಗಿ ನಂಬಿಕೆ ಇಟ್ಟು ಅದೇ ಪ್ರೀತಿಯಿಂದ ನೋಡಿ ನಿಮಗೆ ಎಲ್ರಿಗೂ ಇಷ್ಟ ಆಗತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ಒಂದಿಷ್ಟು ಜನಕ್ಕೆ ಬೋರ್ ಓಡಿಸ್ಬೋದು ಒಂದಿಷ್ಟು ಜನಕ್ಕೆ ಕೋಪ ಬರ್ಬೋದು ಬಟ್ ದಟ್ ಈಸ್ ದ ನೇಚರ್ ಆಫ್ ಆರ್ಟ್ ರೈಟ್ ಒಂದು ಆರ್ಟ್ ಅಂದರೆ ಅದು ಎಲ್ಲರಿಗೂ ಇಷ್ಟ ಆಗೋದ್ರೆ ಅದು ಮೋಸ್ಟ್ಲಿ ಆರ್ಟ್ ಅಲ್ಲ ಅದು ಒಂದಿಷ್ಟು ಜನಕ್ಕೆ ಕೋಪಾನೂ ಬರಬೇಕು ಒಂದಿಷ್ಟು ಜನಕ್ಕೆ ಇಷ್ಟವೂ ಆಗಬೇಕು ಒಂದಿಷ್ಟು ಜನಕ್ಕೆ ಅರ್ಥನೂ ಆಗಬಾರ್ದು ಒಂದಿಷ್ಟು ಜನಕ್ಕೆ ಅದೇ ಬೆಸ್ಟ್ ಅಂತ ಅನ್ನಿಸ್ಬೇಕು ಆವಾಗಲೇ ಅದು ಆರ್ಟ್ ಆ್ಯಂಡ್ ಅಂಥದ್ದನ್ನೇ ಏನೋ ಮಾಡೋ ಪ್ರಯತ್ನ ಕೂಡ ನಮ್ಮದು ಓಕೆ ಥ್ಯಾಂಕ್ ಯು ಇಷ್ಟೊತ್ತು ನೋಡಿದ್ದಕ್ಕೆ ಆ್ಯಂಡ್ ವಿ ವಿಲ್ ಮೂವ್ ಆನ್ ಫ್ರಮ್ ದಿಸ್ ಆ್ಯಂಡ್ ಡೂ ಬೆಟರ್ ಥಿಂಗ್ಸ್ ಗೋಯಿಂಗ್ ಫಾರ್ವರ್ಡ್ ಲಾಸ್ಟ್ಲಿ ನನ್ನ ತೆಲುಗು ವೆಬ್ ಸೀರೀಸ್ ಕುಡಿಯೋದಿ ಮೈತ್ರಿ ಇದು ಟೀಸರ್ ರಿಲೀಸ್ ಆಗಿದೆ ನೋಡಿ ಅದನ್ನು ಆ್ಯಂಡ್ ಚೆನ್ನಾಗಿ ಬಂದಿದೆ ಸೀರೀಸ್ ಐ ಮೀನ್ ನನಗೆ ಫಸ್ಟ್ ಟೈಮ್ ಮಾಡೋ ಟೈಮಿಗೆ ತುಂಬ ಖುಷಿ ಆಗಿಂದು ಆದಂಥದ್ದು ಸೊ ನೋಡಿ ಆ್ಯಂಡ್ ಥ್ಯಾಂಕ್ ಯು ಅಗೇನ್ ನೀಕೆಪ್ಪಡ ಲೈಫ್ಲೋ ಜರಿಗಿಂದ ಮಳ್ಳಿ ಮಳಿ ಜರಿಗಿನಟ್ ಅನ್ಪಿಂದ డైన్స్ ఫాలో అవుతున్నామని చెప్పండి అలాగే ఇది కూడా మీకు ఎక్స్పీరియన్స్ అయితేనే అర్థమవుతుంది